ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ಸ್ ಅಮ್ಮ. ಸುಂದ್ರಿ, ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ಸ್ ಕಣೆ ಭಾರತಿ. ಏನಮ್ಮಿ ಮಾಡ್ತಿದ್ದೆ? ಅಡುಗೆ ಎಲ್ಲ ರೆಡಿ ಮಾಡಿ ದೇವರ ಪೂಜೆ ಮಾಡಿ ಇವಾಗ ಆಫೀಸಿಗೆ ಹೊರಡ್ತಿದ್ದೆ. ಏ, ವರ್ಷ ಒಂಬತ್ ಕಾಲ ಆಫೀಸು ಆಫೀಸು ಅನ್ಕೊಂಡು ಇವತ್ತಾದ್ರೂ ದೇವಸ್ಥಾನಕ್ಕೆ ಹೋಗ್ಬಾ, ಪೂಜೆ ಮಾಡಿಸು, ಅಲ್ಲಿಂದ ಬಂದ್ಮ್ಯಾಕೆ ಸಿಹಿ ತಿಂಡಿ ಮಾಡು, ಅದನ್ ಬಿಟ್ಟು ಆಫೀಸು ಆಫೀಸು ಅಂತಾಳೆ. ಅಮ್ಮ, ಆಫೀಸು ಒಂದ್ ರೀತಿ ದೇವಸ್ಥಾನ ಇದ್ದ ಹಾಗೇನೆ. ದುಡುಮೆಯ ನಂಬಿ ಬದುಕು, ಅದರಲ್ಲೇ ದೇವರನ್ನ ಹುಡುಕು ಅಂತಾರೆ. ಅದೇ ಮತ್ತೆ ಅಲ್ಲ ಕಣಮಿ, ಈ ಕತೆ ಕವನ ಕಾದಂಬರಿ ಕಗ್ಗ ಪಗ್ಗ ಎಲ್ಲ ನನಗ ಅರ್ಥ ಆಗಿಲ್ಲ, ಇದೆಲ್ಲ ನಿಮ್ ಅತ್ತೆ ತಾವೇ ಇಟ್ಕೋ. ಅಯ್ಯೋ ಸುಂದ್ರಿ, ಅತ್ತೆ ಅಂದಿದ್ದಕ್ಕೆ ಹೂ ಅನ್ನೋದ್ ತಾನೆ? ನೀನ್ ದೇವಸ್ಥಾನಕ್ಕೆ ಹೋಗ್ತೀಯೋ ಬಿಡ್ತೀಯೋ, ಹೋಗ್ತೀನಿ ಅಂತ ಹೇಳತ್ತಾನೆ. ಅದೇ ಮತ್ತೆ ಬೊಲೆ ಅವ್ರು ಇವ್ರು. ಏ ಅಮ್ಮಿ, ಒಯ್ತಾ ಇರು, ಎಲ್ಲದಕ್ಕೂ ಮೂಗ್ ತುರ್ಸ್ಕೊಂಡ್ ಬರ್ಬೇಡ. ಆಯ್ತಾಯ್ತು, ನೀನ್ ಮಾತಾಡ್ಕೋ, ಓದು ಫಸ್ಟು. ಅಮ್ಮ, ಕೋಪ ಮಾಡ್ಕೋಬೇಡ, ದೇವಸ್ಥಾನಕ್ಕೂ ಹೋಗ್ತೀನಿ, ಪೂಜೆನು ಮಾಡಿಸ್ತೀನಿ, ಸರಿನಾ? ಅಮ್ಮಿ, ನಿಮ್ಮ ಅಪ್ಪನು ಬಂದ್ರು, ಮಾತಾಡ್ತಾರಂತ ಅಕ್ಕ. ಹಲೋ, ಮಾತಾಡೋಂಥದ್ದು ಏನಿಲ್ಲ ಮಗಳೆ, ಇವತ್ತು ನಿನ್ನ ಮದುವೆ ವಾರ್ಷಿಕೋತ್ಸವ ಅಲ್ವಾ, ಶುಭಾಶಯ ಹೇಳೋಣ ಅಂತ. ಥ್ಯಾಂಕ್ಸ್ ಅಪ್ಪ. ಇರ್ಲಮ್ಮ ಇರ್ಲಿ, 100 ವರ್ಷ ನೀನ್ ಇಷ್ಟಪಟ್ಟ ಹಾಗೆ ಸುಖ ಸಂತೋಷ ನೆಮ್ಮದಿಯಿಂದ ಬಾಳು ಮಗಳೆ. ಮಗಳೇ, ನಿನ್ ಮದುವೆ ಆದ್ರೆ ಸಾಕು ಅಂತ ನಾವಿಬ್ರು ಅಂತಿದ್ವಿ, ಈಗ ನಿನ್ ಮದುವೆ ವಾರ್ಷಿಕೋತ್ಸವಕ್ಕೆ ಶುಭಾಶಯ ಹೇಳೋ ಅಂತ ಬಂದ್ಬಿಟ್ಟಿದ್ದೀವಿ. ಅಂದಾಗೆ ಕರಣ್ ಏನಾದ್ರೂ ಫೋನ್ ಮಾಡಿದ್ದೇನಮ್ಮ? ಹಾ ಅಪ್ಪ, ಕರಣ್ ಅವರೇ ನನಗೆ ಫಸ್ಟ್ ವಿಶ್ ಮಾಡಿದ್ದು. ಓ ಸರಿಯಮ್ಮ. ಮಗಳೇ, ಮನೆಗೆ ಬಾಮ್ಮ. ಸಡನ್ ಆಗಿ ಅಂದ್ರೆ ಹೇಗಪ್ಪ, ಆಫೀಸಲ್ಲಿ ರಜಾ ಸಿಗೋದಿಲ್ಲ, ಒಂದಿನಕ್ಕೋಸ್ಕರ ಅಷ್ಟು ದೂರ ಬರೋದಕ್ಕೆ ಕಷ್ಟ ಆಗುತ್ತಪ್ಪ. ಸರಿನಮ್ಮ, ಆಯ್ತು. ಸರಿಯಪ್ಪ, ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ, ಮತ್ತೆ ಸಂಜೆ ಫೋನ್ ಮಾಡ್ತೀನಿ. ಹಾ ಸರಿ ಸರಿ, ಆಯ್ತಮ್ಮ, ಫೋನ್ ಇಡ್ತೀನಿ. ಏನ್ ಹೇಳಿದ್ಲು, ಬತ್ತಳಂತ? ಅವಳಿಗೆ ಕೆಲ್ಸ ಇದೆಯಂತೆ, ಬರೋದಕ್ಕಾಗಲ್ಲ ಅಂತ ಹೇಳಿದ್ಲು. ಯಾವಾಗ್ಲೂ ಹಂಗೆ ಕೆಲ್ಸ ಕೆಲ್ಸ ಅಂತ ಹೇಳ್ತಾಳೆ. ಏನ್ ಮಾಡೋದು, ಅವ್ರ ಬದುಕು ಅವ್ರು ನೋಡ್ಕೋಬೇಕಲ್ವಾ. ಕರಣ್ ಫೋನ್ ಮಾಡಿದ್ನೇನೆ, ನೋಡು, ಸಮರ್ಥನೆ ಮಾಡ್ಕೋಬೇಡ ಅವನನ್ನ. ಅಮ್ಮ, ಪಾಪ ಅವರು ಏನೋ ಕಾರಣಗಳಿಂದ ಮರ್ತಿರ್ಬಹುದು, ಅಥವಾ ಆ ದೇಶದಲ್ಲಿ ಬೆಳಕು ಆಗ್ದೇನೋ ಇರಬಹುದು. ನಾನು ಅವ್ರ ಬಗ್ಗೆ ಏನೇನೋ ಮಾತಾಡ್ಬಾರ್ದಲ್ವಮ್ಮ, ಸಾಲದಕ್ಕೆ ಇವತ್ತು ಊರ್ಮಿಳಾ ಅಮ್ಮ ನನ್ ಮುಂದೆನೆ ನಿಂತ್ಕೊಂಡು ಅವ್ರಿಗೆ ಫೋನ್ ಮಾಡು ಅಂತ ಹೇಳಿದ್ದಾರೆ, ಅಲ್ಲೇ ಹೋಗಿ ವಿಡಿಯೋ ಕಾಲ್ ಮಾಡ್ತೀನಿ. ಹಾ ಸರಿ 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 ಅಮ್ಮ, ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ, ನಾನು ಇನ್ನು ಬರ್ತೀನಿ. ಹಲೋ, ಏನು ಸ್ವೀಟ್ ಕೊಡ್ತೀನಿ ಅನ್ಬಿಟ್ಟು ಹಂಗೆ ಹೋಗ್ತಿದ್ಯಾ? ನಂಗೆ ಶುಗರ್ ಅನ್ಕೊಬಿಟ್ಟು ತಿನ್ನಲ್ಲ ಅನ್ಕೊಬಿಟ್ಟಿಯಮ್ಮ, ತಗೊಂಡ್ ಬಾ ಹೋಗು, ಒಂಚೂರು ತಿಂತೀನಿ. ತಗೊಂಡ್ ಬರ್ತೀನಿ. ಈ ಹುಡುಗಿ ಜೀವನ ಚೆನ್ನಾಗಿದ್ರೆ ಅಷ್ಟೇ ಸಾಕಪ್ಪ. ಹಾಯ್,
ಎಲ್ರಿಗೂ ಹೋಲ್ಸೇಲ್ ಆಗಿ ನಮಸ್ಕಾರ. ಹಾಯ್ ಭೀಮಾ. ಹಾಯ್ ನಮ್ರತಾ ಸಿಸ್ಟರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ಸೂಪರ್. ಏನೋ ಹುಡ್ಕೊಂಡ್ ಬಂದಿದ್ಯಾ? ಬಾ ಕೂತ್ಕೋ, ತಿಂಡಿ ಮಾಡು. ಬ್ರದರ್, ನಂದಾಗ್ಲೇ ತಿಂದಾಯ್ತಪ್ಪ. ಓ, ಮತ್ತೆ ಏನ್ ಸಮಾಚಾರ? ಸಮಾಚಾರ ಹೇಳೋದಕ್ಕೇನೋ ತುಂಬಾನೇ ಇದೆ, ಹೇಗ್ ಹೇಳಿ ಅಂತ ಗೊತ್ತಾಗ್ತಿಲ್ಲ ಕಣು. ಅಂದ್ರೆ ಅಂದ್ರೆ ಟಂಟಡಾನ್, ಇದನ್ನ ನೀನ್ ಹೆಂಡತಿ ಕೊಡಪ್ಪ. ಅಂದಾಗೆ ಇವತ್ತಿನ ದಿನ ಏನು ಅಂತ ಚೆನ್ನಾಗ್ ಗೊತ್ತಿದೆ ತಾನೆ? ಏನ್ ಭೀಮಾ ಅದು, ಇವತ್ತೇನ್ ಸ್ಪೆಷಲ್ಲು? ಸಿಸ್ಟರ್, ಸ್ಪೆಷಲ್ ಇದೆ. ಯಾಕಪ್ಪ ಮರ್ತೋಗ್ಬಿಡಿ, ಏನೋ ನೆನಪಲ್ಲಿಲ್ವಾ ಬ್ರದರ್? ಹೇ ಕಮಾನ್ ಬ್ರದರ್. ಬ್ರದರ್, ಇವತ್ತು ನಮ್ರತಾ ಸಿಸ್ಟರ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ ದಿನ ಅಲ್ವೇನೋ ಸಿಸ್ಟರ್? ಇವತ್ತ ಲೋ, ಅದಕ್ಕೆ ಇನ್ನೊಂದು ವಾರ ಇದೆ ಕಣ. ಓ, ಇದೆಲ್ಲ ನೆನಪಿದ್ಯಾ ನಿನ್ಗೆ? ಹೂ ನಿಮ್ಮಿ, ನಾನೇ ಇವನಿಗೆ ಹೇಳಿದ್ದೆ ನಿಮಗೇನು ಹೇಳಕ್ ಹೋಗ್ಬೇಡ, ನಾನೇ ಅವಳಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಂತ. ಬಟ್ ಇವನು ಕೊಡ. ಓ, ಸರ್ಪ್ರೈಸ್ ನೀನು? ಅದರಲ್ಲೇನಿದೆ, ನಾನು ಯಾಕೆ ಯಾವತ್ತು ನಿನ್ಗೆ ಸರ್ಪ್ರೈಸ್ ಕೊಟ್ಟಿಲ್ವಾ? ನೋಡೋಣ, ಇನ್ನ ಒಂದ್ ವಾರ ಇದೆಯಲ್ಲ. ಮರಿಬೇಡ ಬ್ರದರ್, ನಿನ್ ಹೆಂಡತಿಗೆ, ಓ ನಿನ್ ಹೆಂಡತಿಗೆ ಈ ಗಿಫ್ಟ್ ನ ಮರೀದೆ ಕೊಟ್ಬಿಡಪ್ಪ. ಮುಂದಿನ ವಾರ ಬೇಜಾನ್ ಕೆಲ್ಸ ಇದೆ ಕಣ, ಹೊರ್ಲಾ. ಓ, ಬೇಜಾನ್ ಕೆಲ್ಸ ಇರೋನು ಇಲ್ಲಿಗೆ ಬಂದು ಯಾಕೆ ತಂದಿಟ್ಟೆ? ನಾನೇ ಸರ್ಪ್ರೈಸ್ ಗಿಫ್ಟ್ ಕೊಡ್ತಿದ್ದೆ ತಾನೆ. ಈಗ್ಲೂ ಕೊಡಪ್ಪ, ನಿನ್ ಹೆಂಡತಿ ಕಾಯ್ತಾ ಇದ್ದಾಳೆ. ಬರ್ಲಾ ಬ್ರದರ್? ಹೊರಡು ಬೇಗ. ಸಿಸ್ಟರ್ ಬರ್ತೀನಿ. ಬಾಯ್. ನಮಸ್ತೆ ಬ್ರದರ್. ಸಖತ್ ಈಸಿ ಕಣೋ, ಅವತ್ತೇ ಹೇಳ್ಕೊಟ್ರಲ್ವಾ. ನಿಮಿಷ ಕುತ್ಕೋ. ಏನಿವತ್ತು ಸಖತ್ ಕಾಣ್ತಾ ಇದ್ರಾ, ಏನ್ ವಿಶೇಷ? ಇರಿ ಇರಿ ಹೇಳ್ತೀನಿ, ಅದಕ್ಕೂ ಮುಂಚೆ ತಗೊಳ್ಳಿ. ವಾವ್, ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಬರ್ಡೇಗೆ ಬರೀ ಚಾಕ್ಲೇಟ್ ಕೊಟ್ಟು ಕೈ ತೊಳ್ಕೊಂಡ್ಬಿಡ್ಬೇಡಿ, ಒಳ್ಳೆ ಊಟನು ಕೊಡ್ಸಿ, ಓಕೆನಾ? ಇಲ್ಲ ಇಲ್ಲ, ಇವತ್ತು ನನ್ನ ಬರ್ತ್ಡೇ ಅಲ್ಲ. ಮತ್ತೆ ಗೆಸ್ ಮಾಡಿ ರೀ, ನಿಮ್ ಜೀವನದಲ್ಲಿ ಏನ್ ಸ್ಪೆಷಲ್ ಅಂತ ನಾನ್ ಹೆಂಗ್ರಿ ಹೇಳಿ? ಕಂಡು ಹಿಡಿಬೇಕಪ್ಪ, ನೀವಿಲ್ಲಿ ಸುಮ್ ಸುಮ್ನೆ IAS ಮಾಡಕ್ ಬಂದಿಲ್ಲ. ಇಷ್ಟು ಚಿಕ್ಕ ವಿಷಯನು ಕಂಡು ಹಿಡಿಯಕ್ ಆಗ್ಲಿಲ್ಲ ಅಂದ್ರೆ ನಾಳೆ IAS ಮಾಡಿ ಏನ್ ಮಾಡ್ತೀರಾ? ಅಮ್ಮೋರ್ ಗಂಡ ಆಗಿ ಪಾತ್ರೆ ತೊಳಿಬೇಕು ಅಷ್ಟೇ. ರೀ, IAS ಮಾಡೋದಂದ್ರೆ ಏನ್ ಮ್ಯಾಜಿಕ್ ಮಾಡೋದಲ್ಲ, ಒಂದ್ ಸಣ್ಣ ಕ್ಲೂ ಆದ್ರೂ ಕೊಡ್ಬೇಕಲ್ವಾ? ಕ್ಲೂ ಏನು, ಸತ್ಯನೇ ಹೇಳ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಸೋತೆ ಅಂತ ಒಪ್ಕೋಬೇಕು. ಸರಿ ಆಯ್ತು, ನಾನ್ ಸೋತೆ ಹೇಳಿ. ಸರಿ ಸರಿ, ಅದು ಇವತ್ತು ನನ್ ಒಂದ್ ನಿಮಿಷ. ಸರಿ.